ಭೀಮಸೇನನ ಮತ್ತು ಅರ್ಜುನನ ಯುದ್ಧದ ತೀವ್ರತೆಯನ್ನ ಅನುಸಂಧಾನ ಮಾಡಿ ಸಂಧಿಗೆ ಸಿದ್ಧನಾಗು ಅಂದಾಗ ದುರ್ಯೋಧನ ನಿರಾಕರಿಸಿದ. ಅಂದ್ರೆ ನಿರಾಕರಿಸಿದ ಅಂದ್ರೆ ಯಾವ ಕಾರಣಕ್ಕೂ ಭೀಮಸೇನನಿಂದ ನನ್ನ ತಮ್ಮನನ್ನ ಕೊಂದವನೊಂದಿಗೆ ನನಗಾದ ತೊಂದರೆಗೆ ನಾನು ಸಹಿಸಿಕೊಳ್ಳಿಕ್ ಸಾಧ್ಯವೇ ಇಲ್ಲ ಆ ತೊಂದರೆಯನ್ನ. ಅದರಿಂದ ಯುದ್ಧನೇ ಸಿದ್ಧ, ಹೋದ್ರೂ ಸರಿ ಇದ್ರೂ ಸರಿ ಅಂತ ಹಠಕ್ಕೆ ಬಿದ್ದಾಗ ಅಶ್ವತ್ಥಾಮ ಸುಮ್ಮನಾದ. ಮತ್ತೆ ಅರ್ಜುನ ಕರ್ಣರ ನಡುವೆ ಯುದ್ಧ ಮುಂದುವರಿಯಿತು. ತೀವ್ರತರವಾದ ಯುದ್ಧಗಳ ಪ್ರಕ್ರಿಯೆಯಲ್ಲಿ ಅನೇಕ ಅಸ್ತ್ರಗಳನ್ನು ಪರಸ್ಪರ ಎಸೆದುಕೊಂಡ್ರು, ಅದನ್ನು ಮಧ್ಯ ಮಧ್ಯದಲ್ಲೇ ಕತ್ತರಿಸಿದ್ದೂ ಆಯಿತು. ಅದೇ ಹೊತ್ತಿಗೆ ಅಶ್ವಸೇನ ಎನ್ನುವ ತಕ್ಷಕ ಪುತ್ರ ಕರ್ಣನ ಬತ್ತಳಿಕೆಯನ್ನು ಸೇರಿಕೊಂಡು ಅರ್ಜುನನ ವಿರುದ್ಧ ಹಗೆ ಸಾಧಿಸುವ ಕಾಲವನ್ನು ಕಾಯ್ತಾ ಇದ್ದ. ಯಾವಾಗ ಕರ್ಣನು ಕೂಡ ಕೋಪದಿಂದ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧನಾದಾಗ ಅಶ್ವಸೇನನೂ ಕೂಡ ಆ ಬಾಣದಲ್ಲಿ ನೆಲೆಸಿ ಅರ್ಜುನನ ಪ್ರಾಣ ತೆಗೆಯುವ ಹುನ್ನಾರದಲ್ಲಿದ್ದ. ಕೃಷ್ಣ ಕೊನೆಯ ಕ್ಷಣದಲ್ಲಿ ರಥವನ್ನೇ 5 ಅಂಗುಲದಷ್ಟು ಕೆಳಕ್ಕಿಳಿಸಿ ನೆತ್ತಿಗೆ ಗುರಿಯಾಗಿ ಹಣೆಯ ಮಧ್ಯದ ಭಾಗಕ್ಕೆ ಗುರಿಯಾಗಿ ಬಿಟ್ಟಿದ್ದ ಬಾಣವನ್ನ ಕೇವಲ ಕಿರೀಟವನ್ನು ಪುಡಿಯಾಗಿಸುವುದರಲ್ಲೇ ಸಾರ್ಥಕಗೊಳಿಸಿ ಅರ್ಜುನನನ್ನ ಬದುಕಿಸಿದ. ಅರ್ಜುನನು ಕೂಡ ಕರ್ಣನ ರಥ, ಅವನ ಬತ್ತಳಿಕೆ, ಅವನ ಬಿಲ್ಲು, ಬಾಣ ಎಲ್ಲವನ್ನು ಕೂಡ ಮೊದಲೇ ಪುಡಿಗೈದಿದ್ದ. ಆ ಕೋಪ ಮತ್ತೆ ಮುಂದುವರಿಯಿತು. ಪುನಶ್ಚ ಪಾರ್ಥೇನ ಮಹಾಸ್ತ್ರ ಯುದ್ಧಂ ಪ್ರಕುರುವತ ಸೂರ್ಯ ಸುತಸ್ಯ ಚಕ್ರಂ ರಥಸ್ಯ ಭೂಮಿರ್ಗ್ರಸತಿ ಸ್ಮಶಾಪಾತ್ ಅಸ್ತ್ರಾಣಿ ದಿವ್ಯಾನಿ ಚ ವಿಸ್ಮೃತಿಂ ಯಯುಃ. ಕರ್ಣ ನೋಡ್ತಾ ಇರ್ಬೇಕಾದ್ರೆ ಆ ಅಶ್ವಸೇನನನ್ನ ಪುಡಿಗಟ್ಟಿದ್ದಾನೆ. ಕರ್ಣನಿಗೆ ತಾನು ಯಾವ ಪ್ರಯೋಗವನ್ನ ಮಾಡಿ ಅರ್ಜುನನನ್ನ ಹಣಿಯಬೇಕು, ಅವನನ್ನು ಹೇಗೆ ಬಾಗಿಸ್ಬೇಕು ಅನ್ನೋದು ದೊಡ್ಡ ಚಿಂತೆಯಾಗಿತ್ತು. ಮತ್ತೆ ಅಸ್ತ್ರಯುದ್ಧದಲ್ಲಿ ಕರ್ಣನ ರಥಚಕ್ರ ಅಸ್ತ್ರಯುದ್ಧ ಮಾಡ್ತಾ ಇದ್ದಾನೆ, ಅನೇಕ ಪ್ರತ್ಯಸ್ತ್ರಗಳನ್ನು ಒದಗಿಸ್ತಾ ಇದ್ದಾನೆ. ಅದರ ಮಧ್ಯದಲ್ಲಿ ಆಗಲೇ ಶಲ್ಯ ಬಿಟ್ಟು ಹೋಗಿದ್ದ, ಒಬ್ಬನೇ ರಥವನ್ನೂ ನಡೆಸ್ತಾ ಬಾಣವನ್ನೂ ಬಿಡ್ತಾ ತನ್ನ ರಥದ ಉಳಿದ ಎಲ್ಲ ರಥಚಕ್ರ ರಕ್ಷಕರನ್ನು ಆಯುಧಾಗಾರದ ಸಹಾಯಕರನ್ನೆಲ್ಲರನ್ನೂ ಕಳ್ಕೊಳ್ತಾ ಬಂದಿದ್ದಾನೆ. ಅದರ ಮಧ್ಯದಲ್ಲಿ ಭಾರ್ಗವನ ಶಾಪದಿಂದಾಗಿ, ಚತುರ್ಮುಖರು ಪರಶುರಾಮನ ಶಾಪದಿಂದಾಗಿ ರಥದ ಚಕ್ರ ನೆಲಕ್ಕೆ ಕುಸಿಯಿತು, ಮಣ್ಣಿನ ಅಡಿಗೆ ಬಿದ್ದೋಯ್ತು. ಕುಸಿದು ರಥದ ಚಕ್ರ ಮೇಲೆ ಬರ್ತಾನೆ ಇಲ್ಲ, ಸಿಕ್ಕಾಕೊಂಡಿದೆ. ಅದೇ ಹೊತ್ತಿಗೆ ಪರಶುರಾಮನ ಶಾಪದಿಂದ ಕರ್ಣನಿಗೆ ಎಲ್ಲ ದಿವ್ಯವಾದ ಅಸ್ತ್ರಗಳನ್ನು ಪ್ರಯೋಗ ಮಾಡುವ ರೀತಿ ಮರ್ತೋಯ್ತು. ಜಿದ್ದಿತ್ತಲ್ವಾ, ಹಠ ಬಂದ ತಕ್ಷಣ ಆಗಬೇಕಾದ ಘಟನೆಯ ರೂಪುರೇಷೆಯೇ ಕಳಚಿ ಹೋಗುವಂತೆ ಕರ್ಣನಿಗೆ ಎಲ್ಲ ಮರ್ತೋದಾಗಾಯ್ತು. ಏನ್ ಪ್ರಯೋಗ ಮಾಡಬೇಕು, ಯಾವ ಬಾಣ ಪ್ರಯೋಗ ಮಾಡಬೇಕು, ಹೇಗ್ ಪ್ರಯೋಗ ಮಾಡಬೇಕು, ಇದು ಯಾವುದ್ರಲ್ಲೂ ಒಂದು ಕ್ಲಾರಿಟಿಯೇ ಇಲ್ಲ ಅನ್ನುವ ಸ್ಥಿತಿಗೆ ಬಂದು ನಿಂತ. ಶಾಪಾತ್ ಅಸ್ತ್ರಾಣಿತ ವಿಸ್ಮೃತಿಂ ಯಯು, ಪರಶುರಾಮನ ಶಾಪದ ಪ್ರಭಾವದಿಂದ ಯುದ್ಧದಲ್ಲಿ ನೆನೆದು ಉಪಯೋಗಿಸಬೇಕಿದ್ದ ಅಸ್ತ್ರದ ದೇವತೆಗಳ ಮಂತ್ರಗಳೆಲ್ಲವೂ ಕೂಡ ಮರೆತೇ ಹೋದವು, ಏನು ನೆನಪಾಗ್ಲಿಲ್ಲ, ಕಂಗಾಲಾದ. ಮುಂದೇನು ಹೇಗೆ ಅಂತ. ಉದ್ಧರ್ತು ಕಾಮೋ ರಥ ಚಕ್ರಮೇವ ಪಾರ್ಥಮ್ಯಯಾಚೇವ ಸರಂ ಪ್ರದಾತು ನೇತ್ಯಾಹ ಕೃಷ್ಣೋಂಜಲಿಕಂ ಸುಘೋರಂ ತ್ರಿನೇತ್ರ ದತ್ತಂ ಜಗೃಹೇ ಚ ಪಾರ್ಥ.
रथचक्रम उद्धर्तु कामः पार्थमेव याचि अवसरं प्रदातुम्। ರಥಚಕ್ರವನ್ನು ನೆಲದಿಂದ ಹುದುಗಿದ್ದನ್ನ ನೆಲದಿಂದ ಎತ್ತುವುದಕ್ಕಾಗಿ ಪಾರ್ಥನನ್ನ ಪ್ರಾರ್ಥಿಸಿದ, ದಯವಿಟ್ಟು ಒಂಚೂರು ಅವಕಾಶ ಕೊಡು, ಅವಸರಂ ಪ್ರದಾತುಂ, ನಾನು ನನ್ನ ರಥದ ಚಕ್ರವನ್ನ ಮಧ್ಯದಲ್ಲಿ ಒಂದು ಕ್ಷಣ ಮೇಲೆತ್ತಿಕೊಳ್ಳುತ್ತೇನೆ, ಅಲ್ಲಿಯ ತನಕ ನನಗೆ ಯುದ್ಧಕ್ಕೆ ವಿಶ್ರಾಂತಿ ಕೊಡು, ಯುದ್ಧಕ್ಕೆ ತಡೆಯಾಜ್ಞೆ ನೀಡು ಅಂತ ಕೇಳ್ತಾನೆ. ರಥಸ್ಯ ಭೂ ನೇತ್ಯಾಹ ಕೃಷ್ಣ ಅಂಜಲಿಕಂ ಸುಘೋರಂ. ಆದ್ರೆ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಅವಕಾಶ ಕೊಡಬೇಡ, ಕೊಡುವುದು ಸರಿಯಲ್ಲ. ಯುದ್ಧದಲ್ಲಿ ಎದುರಾಳಿ ಶಸ್ತ್ರಹೀನನಾದಾಗ, ಶರಣಾಗತನಾದಾಗ ಅದಕ್ಕೆ ಯುದ್ಧದ ಪ್ರಕ್ರಿಯೆಯನ್ನು ಮುಂದುವರಿಸಿ ಆತನಿಗೆ ಹಾನಿ ಮಾಡುವ ಹಾಗಿಲ್ಲ. ಶಸ್ತ್ರ ತ್ಯಾಗ ಮಾಡಿ ಬಂದಿದ್ದಾನೆ ಅಂದ್ರೆ ಮುಗಿದೋಯ್ತು. ಆದ್ರೆ ಇಲ್ಲಿ ಕೃಷ್ಣ ಯಾವ ಕಾರಣಕ್ಕೂ ಅವನಿಗೆ ಅವಕಾಶನೇ ಕೊಡಬೇಡ ಅಂತಾನೆ. ಎದ್ದು ಬಂದ ಅಂದ್ರೆ ಮತ್ತೆ ನಮ್ಗೆ ಮುಂದೆ ತೊಂದರೆ ಕೊಡ್ಲಿಕ್ಕೆ ಇದ್ದಾನೆ ಅಂತ ಅರ್ಥ. ಅವನ ಸಮಯ ಬಂದಿದೆ, ಮತ್ತೆ ಅವನಿಗೆ ಈ ತರನೇ ಹೊರಡ್ಬೇಕು ಅನ್ನೋದೇ ಅವನ ವಿಧಿ. ನಿನ್ನ ಮಗನಾದ ಅಭಿಮನ್ಯುವನ್ನ ಹಿಂದಿನಿಂದ ಧನುಸ್ಸನ್ನ ಕತ್ತರಿಸಿ ಅವನ ಸೋಲಿಗೆ ಮೊದಲ ಹೆಜ್ಜೆ ಇಟ್ಟವನು. ಹಾಗಾಗಿ ಅವನಿಗೆ ಈ ಕ್ಷಣದಲ್ಲಿ ಇದೆಲ್ಲ ಕೃಷ್ಣನ ಕೆಲವೆಲ್ಲ ಅಲ್ಲಿಗೆ ಅಲ್ಲಿಯೇ ಫಲ ಕೊಡಬೇಕು, ಅಲ್ಲಿ ಯಾವ ತಪ್ಪಾಗಿದೆಯೋ ಆ ತಪ್ಪಿಗೆ ಅಲ್ಲೇ ಶಿಕ್ಷೆ ಅಂತದ್ರಲ್ಲೇ ಕೊಡಬೇಕು ಅಂತ. ಯುದ್ಧದಲ್ಲಿ ಹಿಂದಿಂದ ಹೊಡಿತಾ ಇಲ್ಲ, ಆದ್ರೆ ಹೊಡೆಯುವುದಕ್ಕೆ ಉದ್ದೇಶ ಗೆಲ್ಲುವುದೊಂದೇ ಆಗಿರ್ತಿರ್ಲಿಲ್ಲ ನಿಜವಾಗಿ. ಆದ್ರೆ ಕರ್ಣನ ಆ ಪ್ರವೃತ್ತಿ ಅವನಿಗೆ ಅದೇ ಫಲವನ್ನು ಕೊಡುವಂತೆ, ಕೃಷ್ಣ ಅಂಜಲಿಕಂ ಸುಘೋರಂ, ಕೈಯಲ್ಲಿರುವ ಪಾಶುಪತಾಸ್ತ್ರದ ಅಂದ್ರೆ ತ್ರಿನೇತ್ರ ದತ್ತ ರುದ್ರ ನೀಡಿದಂತಹ ಅಸ್ತ್ರವನ್ನ ಕೈಯಲ್ಲಿಡಿದ, ಅದಕ್ಕೆ ಹೆಸರು ಅಂಜಲಿಕಾಸ್ತ್ರ ಅಂತ. ಅಂಜಲಿಕಂ ಸುಘೋರಂ, ಅತ್ಯಂತ ಭಯಾನಕವಾದದ್ದು, ತ್ರಿನೇತ್ರ ದತ್ತಂ ರುದ್ರದೇವನಿಂದ ಕೊಡಮಾಡಲ್ಪಟ್ಟಿದ್ದು, ಅದನ್ನ ಪಾರ್ಥ ಜಗೃಹೆ, ಪಾರ್ಥನು ಸ್ವೀಕರಿಸಿದ್ದ, ಪಾರ್ಥ ಅದನ್ನ ಉಪಯೋಗಿಸಲಿಕ್ಕೆ ಸಿದ್ಧನಾಗಿದ್ದ. ಕೃಷ್ಣ ಬೇಡ ಅಂತ ಹೇಳದೇ ಇದ್ರೆ ಅರ್ಜುನನಿಗೆ ಅದು ಹಿಂದಿನಿಂದ ನೋಡಿದ್ರೆ ಯಾಕೋ ಧರ್ಮರಾಜನನ್ನ ನೋಡಿದಾಗ ಆಗ್ತಿದೆ ಅಂತೆಲ್ಲ ಹೇಳ್ತಾನೆ. ಅಂದ್ರೆ ಅಲ್ಲಿ ಪಾಂಡುವಿನ ಪರಂಪರೆಯ ಒಂದು ಭಾವ, ಅಣ್ಣನಾಗಿ ನೀನು ಹೊಂದಿದ್ದಿ ಅಂತ ಅನ್ನೋದನ್ನ ಕುಂತಿಯೂ ಹೇಳ್ತಾಳೆ, ನನ್ನ ಮಗು ಆದ್ರಿಂದಾಗಿ. ಯಾಕಂದ್ರೆ ತಾಯಿಯ ಭಾವವನ್ನೇ ಹೋಲಿಸಿಕೊಂಡು ಮಕ್ಕಳು ಶರೀರದ ಹೆಚ್ಚಿನ ಭಾಗವನ್ನು ಅವಳಿಂದಲೇ ಪಡೆದಿರ್ತಾರೆ. ಆದ್ರೆ ಕೃಷ್ಣ ಯಾವುದಕ್ಕೂ ಆ ಭಾವನೆಗಳಿಗೆ ಬಲಿಯಾಗಬೇಡ, ಈಗಲೇ ಒಂದು ಸರ್ತಿ ಇಷ್ಟು ಉಪದೇಶವನ್ನು ಮಾಡಿ ನಿನ್ನಲ್ಲಿ ಸೇರಿಕೊಂಡಿದ್ದಂತಹ ಬಾಂಧವ್ಯದ ಜಾಡ್ಯವನ್ನ ಬಿಡಿಸಿದ್ದೇನೆ. ಬಂಧುಗಳು ಬೇಕು, ಆದ್ರೆ ದೇವರಿಗಿಂತ ಬಂಧುಗಳು ಅಲ್ವೇ ಅಲ್ಲ, ಧರ್ಮಕ್ಕಿಂತ ಬಂಧುಗಳು ಅಲ್ವೇ ಅಲ್ಲ. ಧರ್ಮ ಉಳಿಸ್ಲಿಕ್ಕೋಸ್ಕರ ಆತ್ಮಾರ್ಥೆ ಪ್ರತಿಬಿಂಬಿತ ಚೇತ್, ಎಲ್ಲವನ್ನು ಸಹಿಸಿಕೊಳ್ಳುವುದು ಪೂರ್ಣವಾದ ನ್ಯಾಯಯುತವಾದ ಕಾರ್ಯ ಅಲ್ಲ. ಅವತ್ತು ಅಭಿಮನ್ಯುವನವನು ಕೊಂದ, ಅವತ್ತು ಅದರ ಕೋಪಕ್ಕೆ ಜಯದ್ರಥನನ್ನ ನೀನು ಕೊಂದೆ, ಜಯದ್ರಥ ಹೊರಗಿನಿಂದ ನಮ್ಮನ್ನೆಲ್ಲ ತಡೆದು ನಿಲ್ಲಿಸಿದ ಅಷ್ಟೇ, ಅದ್ರ ಒಳಗಿನಿಂದ ಕೊಲ್ಲುವುದಕ್ಕೆ ಕಾರಣನಾದವನೇ ಈ ಕರ್ಣ ಅನ್ನುವ ಎಲ್ಲ ಅಂಶಗಳನ್ನ ಅರ್ಜುನನಿಗೆ ನಿರೂಪಿಸಿದಾಗ, ಸತ್ಯೇನ ಧರ್ಮೇಣ ಚ ಸನ್ನಿಯೋಜ್ಯ ಮುಮೋಚ ಕರ್ಣಸ್ಯ ವಧಾಯ ಬಾಣಂ ಚಿಚ್ಛೇದತೇನೈವ ಚ ತಸ್ಯ ಶೀರ್ಷಂ ಸಂಧಿತ್ಸತೋ ಬಾಣವರಂ ಸುಘೋರಂ. ಅರ್ಜುನ ತನ್ನಲ್ಲಿರುವ ಪ್ರಾಮಾಣಿಕತೆ ಮತ್ತು ಧರ್ಮನಿಷ್ಠೆ ಈ ಎರಡನ್ನು ಅಂಜಲಿಕಾಸ್ತ್ರದೊಂದಿಗೆ ಕೂಡಿಸಿ ಕರ್ಣನನ್ನ ಸಂಹರಿಸಲಿ ಅಂತ ಸಂಕಲ್ಪಿಸಿ ಬಿಟ್ಟ. ಕರ್ಣ ಅರ್ಜುನನ ಬಾಣವನ್ನ ಎದುರಿಸ್ಲಿಕ್ಕೆ ಅಂತ ನಿಂತ, ಆದ್ರೆ
ಅವನು ನಿಂತು ಆ ಅಂಜಲಿಕಾಸ್ತ್ರದ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳುವ ಮುಂಚೆಯೇ ಅವನ ತಲೆಯನ್ನು ಕತ್ತರಿಸಿತು. ಕರ್ಣನ ತಲೆ ಹಾರಿ ಹೋಯಿತು. ಅಂಜಲಿಕಾಸ್ತ್ರ ಮೊದಲೇ ಒಂದು ಆ ಕಡೆಯಿಂದ ಕರ್ಣನ ಕಡೆಯಿಂದಲೇನೆ ಹೊರಟು ಬಂದಿತ್ತು. ಅದಕ್ಕೆ ಪ್ರತಿಯಾಗಿ ಇವನು ಕೂಡ ಆ ಅಂಜಲಿಕಾಸ್ತ್ರವನ್ನೇ ನಾಶ ಮಾಡುವಂತಹ ಪ್ರತ್ಯಂಜಲಿಕಾಸ್ತ್ರವನ್ನು ಬಿಟ್ಟು ಆ ಬಾಣವನ್ನು ಕತ್ತರಿಸಿ ಅವನ ರಥವನ್ನು ಪುಡಿಗಟ್ಟಿ ಅವನ ಆಯುಧಾಗಾರವನ್ನು ನಾಶಗೊಳಿಸಿ ಕರ್ಣನ ತಲೆಯನ್ನ ತೆಗೆದು ಬಿಟ್ಟಿತು. ಸುಘೋರಂ ಸಂಧಿತ್ಸತಃ ಬಾಣವರಂ ತಸ್ಯ ಶೀರ್ಷಂ ಚಿಚ್ಛೇದ. ಚಿಚ್ಛೇದ ಅಂದ್ರೆ ಕತ್ತರಿಸಿತು. ಆ ಬಾಣವು ಕರ್ಣನ ತಲೆಯನ್ನ ತೆಗೆಯಿತು. ಅಂಜಲಿಕಾಸ್ತ್ರದಿಂದ ಕತ್ತರಿಸಿ ತೆಗೆದ. ಕರ್ಣನ ಕೈಯಲ್ಲಿ ಹಿಂದೆ ಪಾಶುಪತ ಇತ್ತು, ಅಂದ್ರೆ ಯಾವುದು ಅಶ್ವಸೇನನ ಅಶ್ವಸೇನನಿಂದ ಅಭಿಮನ್ಯವಾದ ಅಸ್ತ್ರ ಮತ್ತು ಶಕ್ತಿ ಅಸ್ತ್ರಗಳಿದ್ದದ್ದು. ಇಲ್ಲಿ ಅರ್ಜುನನ ಕೈಯಲ್ಲಿ ರುದ್ರದೇವರು ಕೊಟ್ಟ ಅಂಜಲಿಕಾಸ್ತ್ರ ಇತ್ತು. ಆ ಅಂಜಲಿಕಾಸ್ತ್ರವನ್ನ ಉಪಯೋಗಿಸಿ ಕರ್ಣನ ತಲೆಯನ್ನ ತೆಗೆದಿದ್ದಾನೆ. ಅಪರಾಹ್ನೇ ಪರಾಹ್ನಸ್ಯ ಸೂತಸ್ಯೇಂದ್ರ ಸೂತಸ್ಯೇಂದ್ರ ಸೂತುನ ಛಿನ್ನಂ ಅಂಜಲಿಕೇ ನಾಜೌ ತೋತ್ಸೇದಂ ಅಪತಚ್ಛಿರ. ಕರ್ಣನ ಸೇನಾಧಿಪತ್ಯದ ಎರಡನೆಯ ದಿನದ ಯುದ್ಧ ಅಂದ್ರೆ ಒಟ್ಟು 17ನೇ ದಿವಸದ ಯುದ್ಧ. 17 ದಿವಸದ ಯುದ್ಧದಲ್ಲಿ ಮಧ್ಯಾಹ್ನದ ಹೊತ್ತು ಇಂದ್ರಪುತ್ರನಾದಂತಹ ಅರ್ಜುನ ಸೂರ್ಯಪುತ್ರನಾದಂತಹ ಕರ್ಣನ ತಲೆಯನ್ನ ತೆಗೆದ. ಅಲ್ಲ, ಕರ್ಣನ ತಲೆಯನ್ನ ಅರ್ಜುನ ತೆಗೆದ ಅನ್ನೋದು, ಕರ್ಣ ಸೂರ್ಯಪುತ್ರ ಅಂದಾಗ ಅವನನ್ನು ಯಾಕೆ ಕೊಂದ? ಸೂರ್ಯಪುತ್ರನನ್ನು ನೆಪವಾಗಿಸಿಕೊಂಡು ರಾಕ್ಷಸರೇ ದುಷ್ಟ ಪ್ರವೃತ್ತಿಗೆ ಬೇಕಾದ ಎಲ್ಲ ಪ್ರಚೋದನೆಗಳನ್ನು ನೀಡುತ್ತಾ ಇದ್ದದ್ದು ಒಂದು. ಅಂತಹ ವ್ಯವಸ್ಥೆಯನ್ನ ಭಗವಂತ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಯಾರನ್ನು ಕೊಲ್ತಾನೆ, ಯಾರನ್ನು ಉಳಿಸ್ತಾನೆ, ಅಥವಾ ಯಾರನ್ನ ಭೀಕರವಾದ ರೀತಿಯಲ್ಲಿ ಅವರ ಸ್ಥಿತಿಯನ್ನ ಕಾಣುವಂತೆ ಮಾಡುತ್ತಾನೆ, ಇದೆಲ್ಲವೂ ಕೂಡ ಅದಕ್ಕೆ ಸರಿಯಾದ ಒಂದರ ಹಿಂದೆ ಒಂದು ಕಾರಣ ಇರುತ್ತೆ. ಹಾಗೆ ಕರ್ಣನ ಸೇನಾಧಿಪತ್ಯದ ಕಾರ್ಯಭಾರ 17ನೇ ದಿವಸದ ಈ ಹೊತ್ತಿಗೆ, ಮಧ್ಯಾಹ್ನದ ಹೊತ್ತಿಗೆ, ಪೂರ್ವಾಹ್ನ ಅಪರಾಹ್ನ ಮಧ್ಯಾಹ್ನ ಊಟದ ಬಳಿಕದ ಸ್ಥಿತಿಗೆ ಬಂದಿತ್ತು. ಚಿನ್ನಮಂಜಲಿಕೇನ ಆಜವು, ಆಜವು ಅಂದ್ರೆ ಯುದ್ಧದಲ್ಲಿ, ಅಂಜಲಿಕೇನ ಚಿನ್ನವು, ಅಂಜಲಿಕಾಸ್ತ್ರದಿಂದ ಕತ್ತರಿಸಲ್ಪಟ್ಟಿತು. ಸೋತ್ಸೇದಂ ಅಪತಚ್ಚಿರ, ಕರ್ಣನ ರುಂಡ ಆಕಾಶದಲ್ಲಿ ಹಾರಿ ಎಲ್ಲೋ ಹೋಗಿ ಬಿತ್ತು, ದೂರದಲ್ಲಿ ಬಿತ್ತು. ಅಂದ್ರೆ ಅರ್ಜುನನ ಬಾಣದ ತೀವ್ರತೆಗೆ ಆ ಇಡೀ ಸುತ್ತಲಿನ ಪರಿಸರವೇ ನಡುಗಿ ಬಿತ್ತು. ದುರ್ಯೋಧನ ಅಂತೂ ಗಾಬರಿಯಾದ. ಕರ್ಣನನ್ನ ನಂಬಿಕೊಂಡು ಇಡೀ ಯುದ್ಧವನ್ನೇ ಗೆಲ್ತೇನೆ ಅಂತ ಅಂದುಕೊಂಡಿದ್ದ. ಆದ್ರೆ ಯುದ್ಧ ಬಹುಶಃ ಮುಕ್ತಾಯ ಆಯ್ತು ಅಂತ ಅನ್ನಿಸ್ತವನಿಗೆ. ಮುಂದುವರಿಯುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ತಸ್ಮಿನ್ ಹತೇ ದೀನ ಮುಖ ಸುಯೋಧನೋ ಯಯೌ ಸಮಾಹತ್ಯ ಬಲಂ ಸಶಲ್ಯ ಯುಧಿಷ್ಠಿರ ಕರ್ಣವಧಂ ನಿಶಮ್ಯ ತದಾ ಸಮಾಗತ್ಯ ದದರ್ಶ ತತ್ತನು. ಕರ್ಣ ಹತವಾಗುತ್ತಿರುವಾಗಲೇ ದುಃಖಿತನಾಗಿ ದುರ್ಯೋಧನ ತಲೆ ಕೆಳಗೆ ಹಾಕಿದ. ದುರ್ಯೋಧನ ಶಲ್ಯನ ಜೊತೆಗೆ ಸೈನ್ಯ ತಗೊಂಡು ರಣಾಂಗಣದಿಂದ ಹಿಂದಕ್ಕೆ ಸರಿದ. ಇವತ್ತಿನ ಯುದ್ಧ ಯಾಕಂದ್ರೆ ಒಂದು ಸೋತ ಸುದ್ದಿ ಅಥವಾ ಸೋತ ಘಟನೆಯ ಭಾವನೆಯೊಂದಿಗೆ ಯುದ್ಧ ಮಾಡಿದ್ರೆ ಗೆಲುವು ಸಂಪಾದಿಸ್ಲಿಕ್ಕೆ ಆಗುದಿಲ್ಲ. ಹೇಗೂ ಆಗಲೇ ಅಪರಾಹ್ನ ಕಳೆದಿತ್ತು, ಸಾಯಂಕಾಲದ ಹೊತ್ತು. ಹಾಗಾಗಿ ಕರ್ಣ ಸಂಹಾರವನ್ನ ಇಲ್ಲಿಗೆನೆ ಮುಕ್ತಾಯ ಮಾಡಿ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಅಂತ ಶಿಬಿರದ ಕಡೆಗೆ
ಕರ್ಣನ ಜೊತೆಗೆ ಶಲ್ಯನ ಜೊತೆಗೆ ದುರ್ಯೋಧನ ಸಾಗಿದ. ಇದೇ ಹೊತ್ತಿಗೆ ಕರ್ಣನ ಸಂಹಾರದ ಸುದ್ದಿಯನ್ನ ಕೇಳಿ ಯುಧಿಷ್ಠಿರ ಆ ಜಾಗಕ್ಕೆ ಬಂದ. ಕರ್ಣನ ಶರೀರವನ್ನ ಕಂಡ, ಅವನು ಹಿಂದೆ ಆಡಿದ ಮಾತು ಮತ್ತು ಸೋಲಿಸಿದ ಪರಿ ಮತ್ತು ಇದರ ಪರಿಣಾಮದಿಂದಾಗಿ ದುರ್ಯೋಧನ ಮಾಡುವ ಕೆಲವೆಲ್ಲ ಅಪಸವ್ಯಗಳು, ಇವೆಲ್ಲದಕ್ಕೂ ಒಂದು ಕೊನೆ ಕಂಡಿತು ಅಂತ ಎಲ್ಲರೂ ಕೂಡ ಪಾಂಡವರ ಪಾಳೆಯದವರು ಸಂತೋಷ ಪಟ್ರು. ಸಂತೋಷ ಅಂದ್ರೆ ಕೇಕೆ ಹಾಕುವ ಹಿಂಸಾನಂದೆ ಅಲ್ಲ. ಅಂತೂ ಕರ್ಣನಿಂದ ಆಗಬಹುದಾದ ಅಪಾಯ ತಪ್ಪಿತು, ಗೆಲುವು ಇವತ್ತು ಪಾಂಡವರ ಕಡೆಗೆ ಬಾಗಿತು ಅನ್ನುವುದನ್ನ ಯೋಚಿಸಿ ಅವನು ಬಂದವನೇ ಹೇಳ್ತಾನೆ. ಶಶಂಸ ಕೃಷ್ಣಂಚ ಜಯ ಧನಂಜಯಂಚ ಭೀಮಂಚಯನ್ಯೇಪಿ ಯುಧಿ ಪ್ರವೀರಾ ಗತ್ವಾಚತೆ ಶಿಬಿರಂ ಮೋದಮಾನ ಊಷು ಸಕೃಷ್ಣ ತದನುಭ್ರತಾ ಸದಾ. ಕೃಷ್ಣಂ ಧನಂಜಯಂ ಭೀಮಂಚ ಶಶಂಸ, ಕರ್ಣನ ಸಾವಿಗೆ ಕಾರಣರಾದ ಎಲ್ಲರನ್ನೂ ನೆನೆದ. ಅನ್ಯೇಚಯೇ ಯುಧಿ ಪ್ರವೀರಾ, ಯುದ್ಧದಲ್ಲಿ ಸಾತ್ಯಕಿ ಇದ್ದ, ಧೃಷ್ಟದ್ಯುಮ್ನ ಇದ್ದ, ಜೊತೆಗೆ ಇಲ್ಲಿ ಭೀಮಾರ್ಜುನರಿದ್ರು, ಸ್ವತಃ ಬೆಂಗಾವಲಾಗಿ ಕೃಷ್ಣ ಇದ್ದ, ಎಲ್ಲರನ್ನು ಶಶಂಸ, ಚೆನ್ನಾಗಿ ಹೊಗಳಿದ. ಆಮೇಲೆ ನಿಧಾನಕ್ಕೆ ಕೃಷ್ಣನನ್ನೇ ಅನುಸರಿಸಿಕೊಂಡು ಕೃಷ್ಣನ ಜೊತೆಗೇನೆ ಪಾಂಡವರು ಶಿಬಿರವನ್ನು ಸೇರಿದ್ರು. ಸಂತೋಷದಿಂದ ಅವತ್ತಿನ ಅಂದ್ರೆ ಸಂತೋಷ ಅಂದ್ರೆ ಭಾರ ಇಳಿದ್ರೆ ಒಂದು ಸಂತೋಷ ಆಗುತ್ತೆ. ಈ ಕರ್ಣ ಇರುವ ತನಕ ಎದೆ ಮೇಲೆ ಏನೋ ಕಲ್ಲು ಹೊತ್ತು ಆಗಿತ್ತಿತ್ತು. ಅವನು ನಾಶ ಹೊಂದಿದ ಅಂದ್ರೆ ಇನ್ನು ಈ ಸೇನೆಯನ್ನ ನಾವು ಹಿಮ್ಮೆಟ್ಟಿಸುವುದಕ್ಕೆ ಏನು ಕಷ್ಟ ಇಲ್ಲ. ಎಲ್ಲಿ ತನಕ ಕಷ್ಟ ಇದ್ದದ್ದು ನಮಗೆ ನಮ್ಮದ್ದಾದ ಒಂದು ಸಾಮರ್ಥ್ಯವನ್ನು ಪೂರ್ತಿ ಬಳಸಿ ಕರ್ಣನನ್ನು ಮುಗಿಸ್ಲಿಕ್ಕೆ ಆಗಿರ್ಲಿಲ್ಲ. ಈಗ ಕರ್ಣನ ಅಂತ್ಯ ಪಾಂಡವರಲ್ಲಿ ಹುರುಪು ಹುಟ್ಟಿಸಿತು. ಇನ್ಯಾರಾದ್ರೂ ಸರಿ ಯುದ್ಧಕ್ಕಾಗಿ ಎದುರಾಳಿಗಳಾಗಿ ಬಂದ್ರು ಅವರನ್ನು ನಾವು ನಿಗ್ರಹಿಸ್ತೇವೆ, ಎದುರಿಸ್ತೇವೆ ಅಂತ. ಅದಕ್ಕೆ ಸರಿಯಾಗಿ ಅವತ್ತು ದುಶಾಸನ ಮತ್ತು ಕರ್ಣ ಇಬ್ಬರು ಕೂಡ ಪ್ರಾಣತ್ಯಾಗ ಮಾಡಿದ್ದರ ಪರಿಣಾಮದಿಂದ ಸೇನೆಯಲ್ಲಿ ಸಂಚಲನ ಉಂಟಾಯಿತು. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಕರ್ಣ ಮಥೋ ನಾಮ ಸಪ್ತವಿಂಶೋಧ್ಯಾಯ. ಇಲ್ಲಿಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚಿಸಿರುವಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ ಕರ್ಣವಧ ಎನ್ನುವ ಅಧ್ಯಾಯದ 27ನೆಯ ಭಾಗವು ಮುಕ್ತಾಯಗೊಂಡಿತು. ಇಲ್ಲಿಗೆ 4441 ಶ್ಲೋಕಗಳು ಮುಗ್ದುವು. 5000 ಚಿಲ್ಲರೆ, 8600 ಏನೋ ಇರುವ ಚಿಲ್ಲರೆ ಶ್ಲೋಕಗಳ ಹತ್ತಿರ ನಾವು ಬಂದಿದ್ದೇವೆ. ಇನ್ನೊಂದು ಸಪ್ತವಿಂಶ ಅಂತಂದ್ರೆ 4 ಅಧ್ಯಾಯಗಳಿವೆ. 4 ಅಧ್ಯಾಯಕ್ಕೆ ತಾತ್ಪರ್ಯದ ಚಿತ್ರಣ ಒಂದು ಹಂತಕ್ಕೆ ಮುಗಿಯತ್ತೆ. ತುಂಬಾ ಸುಂದರವಾದ ಭಾಗ ಮುಂದೆ ಬರುವಂತದ್ದಿದೆ. ಅದರ ಚಿಂತನೆಗೆ ಮತ್ತೆ ನಾವು ಮುಂದಿನ ಅಧ್ಯಾಯದ ಅಧ್ಯಯನದ ಕಾಲದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ್ಸು ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸತ್ತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇದು ಸಮರ್ಪಯಾಮಿ. ಮೇಲಿನ ಒಂದು ಶ್ಲೋಕವನ್ನು ಓದಿಬಿಡೋಣ. ಪ್ರಭಾತಾಯಂತು ಶರ್ವರ್ಯಾಂ ಗುರು ಪುತ್ರಾನುಮೋದಿತ ಶಲ್ಯಂ ಸೇನಾಪತಿಂ ಕೃತ್ವ ಯೋದ್ಧುಂ ದುರ್ಯೋಧನೋಭ್ಯಯಾತ್. ಬರೋ ದಿವಸ ಆಯ್ತು. ಈ 17 ದಿವಸದ ಯುದ್ಧದ ಮುಕ್ತಾಯವಾಗಿ ಮುಂದಿನ ದಿನಕ್ಕೆ ಮತ್ತೊಬ್ಬ ಸೇನಾಧಿಪತಿ ಬೇಕು ನಡೆಸುವವನು. ಅದಕ್ಕೆ ಶಲ್ಯನನ್ನ ಮುಂದಿಟ್ಟುಕೊಂಡು ದುರ್ಯೋಧನ ಯುದ್ಧಕ್ಕಾಗಿ ಮತ್ತೆ ಹೊರಟಿದ್ದಾನೆ ಅಂತ ಆ ಅಧ್ಯಾಯ ಪಾಂಡವರಿಗೆ ರಾಜ್ಯ ಸಿಕ್ಕಿತು ಅನ್ನೋದರ ಅಭಿಪ್ರಾಯವನ್ನು ಹೇಳಲಿಕ್ಕಿದೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದನ್ನು ಅನುಸಂಧಾನ ಮಾಡೋಣ. ಕಾಯಿನ ವಾಚ ಮನಸ ಇಂದ್ರಿಯ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.